हलो फ्रेंड्स, नानी एक्सप्लेन प्रॉडक्ट बंद सैमसंग कंपनी टॉप लोड फुली ऑटोमेटिक वाशिंग मशीन बग्गे हेल्ता दिनी। इदर फीचर्स एंड बेनिफिट्स बग्गे इदु फुली ऑटोमेटिक कंपलसरी टैप कनेक्शन अरुक टेक्नीशियन बंद फ्री इंस्टॉलेशन कंपनी कड़ा निम टैप कनेक्शन को यूज डेमो तोर्सकोटर वाश माड़ी ड्राई माड़ी कोड़ते फुली ऑटोमेटिक वाशिंग मशीन टॉप लोडेड। इन यहाँ यूजादेना जस्ट नहीं पावर बटन आनि डिस्प्ले आनते तोरसते टाइमिंग आगली प्रोग्राम सेलेक्टर अंत जस्ट स्टार्ट ऑटोमेटिक टैप कनेक्शन अब नीर तक प्रोसेस डिस्प्ले तोरसते निम्हे अल्ली वाश आगदीन डिस्प्ले वाशिंग इंडिकेट आगे टाइमिंग आगे तोरसते इत वाशिंग टाइम ड्रम ऐन आंटी क्लॉकवाइज रोटेट आगते इदरिंदा वाशिंग पर्फॉर्मेंस चेन्नागागुत्ते निमगे ड्राई टाइम अल्ली एनिरुत्तल्ल कंप्लीट स्पीड आगि रोटेट आगुत्ते। इन्नु इदर वाश कैपेसिटी बंदु 6.5 केजी अंद्रे आर जोते बट्टे हाकबहुदु आर पैंट आर शर्ट 3 to 4 मेंबर्स आद्रे यूज माडबहुदु मनेयल्लि। इदु टॉप लोड वाशिंग मशीन इरोद्रिंद निमगे 80% वाश माडि 80% वरेगू ड्राई माडुत्ते। इदु कंप्लीट बॉडी एनिदल्ल मेटल फिनिशिंग बॉडी बरुत्ते निमगे सैमसंग टॉप लोडली 6.5 इंद स्टार्ट होगुत्ते 7 केजी 7.5 केजी 8 केजी 9 केजी वरेगू सिगुत्ते। डिपेंड्स अपॉन निम्म यूजर्स मनेयल्लि एष्टु मेंबर्स इर्तारे आ तर नोडि तगोबहुदु। कास्ट कूड केजेस मेले डिफरेंस आगुत्ते निमगे। इन्नु इदरल्लि एक्सेसरीज बग्गे हेळबेकाद्रेगिन इदरल्लि ओंदु रैक मैश बरुत्ते टेक्नीशियन वाशिंग मशीन गे फिट माड्तेने ಮನೆಯಲ್ಲಿ ಯಾವುದಾದರೂ ಇಲಿಗಳು ವೈರ್ಸ್ ಕಚ್ಚಲಾರದೆ ರ್ಯಾಟ್ ಮಷಿನ್ ಕಂಪನಿ ಕಡೆಯಿಂದನೇ ಬರುತ್ತೆ। ಇನ್ನ ಇದರಲ್ಲಿ ಇನ್ಲೈಟ್ ಪೈಪ್ ಮತ್ತು ಡ್ರೈ ಪೈಪ್ ಎರಡು ಬರುತ್ತೆ ವಾಷಿಂಗ್ ಮಷಿನ್ ಬ್ರ್ಯಾಂಡ್ ಕಡೆಯಿಂದನೇ ಬರುತ್ತೆ। ಅದು ಇದು ಇನ್ಲೈಟ್ ಪೈಪ್ ಒಂದು ಡ್ರೈ ಪೈಪ್ ಇನ್ನೊಂದು ವಾರಂಟಿ ಕಾರ್ಡ್ ಇರುತ್ತೆ। ಇದು ವಾಷಿಂಗ್ ಮಷಿನ್ ಅಲ್ಲಿ ಬರೋ ಆಕ್ಸೆಸರೀಸ್ ಒಂದು ರ್ಯಾಟ್ ಮಷಿನ್ ಇದು ಡ್ರೈನ್ ಪೈಪ್ ಒಂದು ಇನ್ಲೈಟ್ ಪೈಪ್। इन मॉडल निम्हे ओबल टेक्नोलॉजी अंत को ऐन यूज कड़गे का पलसटर ऐन वाशिंग टाइमली बटे मेले कड़गे आगे वाश आगते कॉलर क्लीनिंग स्क्रबिंग आपशन चलते सैमसंग टेक्नोलॉजी अंत मत इन सैमसंग ड्रम ऐन कंप्लीट निम्हे डायमंड शेप ड्रम डायमंड विथ स्टेनलेस स्टील ड्रम बे ಬಟ್ಟೆ ಏನಿರುತ್ತಲ್ಲ ನಿಮಗೆ ಸ್ಮೂತ್ ಆಗಿರುತ್ತೆ ಯಾವುದೇ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ। ಇನ್ನು ಇದರಲ್ಲಿ ನಿಮಗೆ ಮ್ಯಾಜಿಕ್ ಫಿಲ್ಟರ್ ಬರುತ್ತೆ ಏನಾದರೂ ಡಸ್ಟ್ ಗಿಸ್ಟ್ ಎಲ್ಲ ಇದರಲ್ಲೆಲ್ಲ ಕಲೆಕ್ಟ್ ಆಗುತ್ತೆ ನಾವು ವಾಶ್ ಮಾಡಿ ಈಜಿಯಾಗಿ ನಾವು ಅದನ್ನ ಫಿಟ್ ಮಾಡ್ಕೋಬಹುದು। ಇದರಿಂದ ಏನಾಗುತ್ತೆ ವಾಷಿಂಗ್ ಮಷಿನ್ ಬೇಗ ನಿಮಗೆ ಹಾಳಾಗಲ್ದಂಗ ವಾಷಿಂಗ್ ಮಷಿನ್ ಲೈಫ್ ಏನಿದೆ ಜಾಸ್ತಿ ಬರುತ್ತೆ ಮ್ಯಾಜಿಕ್ ಫಿಲ್ಟರ್। ಇನ್ನೊಂದು ಡ್ರಮ್ ಏನಿದೆಲ್ಲ ಡೈಮಂಡ್ ಶೇಪ್ ಇರೋದ್ರಿಂದ ವಾಷಿಂಗ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ನಿಮಗೆ। ಇನ್ನು ಇದು ಬಂದು ನಿಮಗೆ ಡಿಟರ್ಜೆಂಟ್ ಹಾಕೋದು ಇಲ್ಲಿ ಡಿಟರ್ಜೆಂಟ್ ಹಾಕಿದಾಗಿನ ಅದಕ್ಕೆ ವಾಟರ್ ಫೋರ್ಸ್ ಥ್ರೂ ಇಂದ ಮಿಕ್ಸ್ ಆಗಿ ವಾಷಿಂಗ್ ಮಷಿನ್ ಒಳಗಡೆ ಹೋಗುತ್ತೆ। ಇನ್ನು ವಾಷಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇಲ್ಲಿ ಫಂಕ್ಷನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ವಾಶ್ ರಿನ್ಸ್ ಸ್ಪಿನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಬಟ್ಟೆ ಹಿಂಡಿ ಬಟ್ಟೆ ಜಾಡಿಸಿ ಬಟ್ಟೆ ಒಣಗಿಸುತ್ತೆ। ಇನ್ನೊಂದರಲ್ಲಿ ಸ್ಪೆಷಲ್ ಫೀಚರ್ ಅಂದ್ರೆ ಏನು ಮಾನ್ಸೂನ್ ಅಂತ ಹೇಳಿ ಇದೆಲ್ಲ ಅದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ 30 ಮಿನಿಟ್ಸ್ ಅಲ್ಲೇ ಬಟ್ಟೆ ಒಣಗಿಸುತ್ತೆ ಇನ್ನು 15 ಮಿನಿಟ್ಸ್ ಅಲ್ಲೇ ಕೂಡ ಬಟ್ಟೆ ಒಣಗಿಸ್ಕೋಬಹುದು ಫಾಸ್ಟ್ ಡ್ರೈ ಆಗುತ್ತೆ। ಇನ್ನು ನೀವು ವಾಟರ್ ಲೆವೆಲ್ ಕೂಡ ಸೆಟ್ ಮಾಡ್ಕೋಬಹುದು 1 2 3 4 5 ಲೆವೆಲ್ಸ್ ವರೆಗೂ ವಾಟರ್ ಸೆಟ್ ಮಾಡ್ಕೋಬಹುದು। ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ಚೈಲ್ಡ್ ಲಾಕ್ ಕೂಡ ಮಾಡ್ಕೋಬಹುದು ಫಂಕ್ಷನ್ ಮತ್ತು ಮಾನ್ಸೂನ್ ಇವೆರಡು ಬಟನ್ ಒಂದೇ ಸರಿಗೆ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಡಿಸ್ಪ್ಲೇ ಚಿಕ್ಕ ಮಕ್ಕಳು ಏನಾದರೂ ಬಂದು ಬಟನ್ ಪ್ರೆಸ್ ಮಾಡಿದ್ರೆ ಏನು ವರ್ಕ್ ಆಗೋದಿಲ್ಲ ಮತ್ತೆ ನೀವು 3 ಸೆಕೆಂಡ್ ಪ್ರೆಸ್ ಮಾಡಿದ್ರೇನೋ ಲಾಕ್ ಓಪನ್ ಆಗುತ್ತೆ। ಇನ್ನು ನೀವು ನಾರ್ಮಲ್ ಬಟ್ಟೆ ಎಲ್ಲ ಮಿಕ್ಸ್ ಹಾಕಿದ್ರು ನಾರ್ಮಲ್ ಕೂಡ ಯೂಸ್ ಮಾಡ್ಕೋಬಹುದು ಬಟ್ಟೆ ನೆನೆಟ್ಟು ವಾಶ್ ಮಾಡ್ಕೋಬಹುದು ಸೋಕಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾನೆ। ಇನ್ನು ಕ್ವಿಕ್ ವಾಶ್ ಕೊಟ್ಟಿದ್ದಾನೆ ಅಂದ್ರೆ 30 ಮಿನಿಟ್ಸ್ ಅಲ್ಲೇ ನಾವು ವಾಶ್ ಮಾಡ್ಕೋಬಹುದು। ನಾರ್ಮಲ್ ಆಗಿ ವಾಷಿಂಗ್ ಮಷಿನ್ 1 ಅವರ್ 1.5 ಅವರ್ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಂತ ಟೈಮಲ್ಲಿ ನೀವು ಕ್ವಿಕ್ ವಾಶ್ ಸೆಲೆಕ್ಟ್ ಮಾಡಿದ್ರೆ 30 ಮಿನಿಟ್ಸ್ ಅಲ್ಲಿ ವಾಶ್ ಮಾಡಿ ಡ್ರೈ ಮಾಡುತ್ತೆ ಇದು ಸ್ಪೆಷಲ್ ಆಪ್ಷನ್ ಅಂತ ಹೇಳಬಹುದು। ಎನರ್ಜಿ ಸೇವಿಂಗ್ ಅಂತ ಹೇಳಿ ಕೊಟ್ಟಿದ್ದಾನೆ ಇದರಿಂದ ಪವರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ತಗೊಳ್ಳುತ್ತೆ। ಇನ್ನ ಡಿಲೇ ಎಂಡ್ ಅಂದ್ರೆ ನೀವು ಟೈಮ್ ಸೆಟ್ ಮಾಡಿಬಿಟ್ರಿಗಿನ ಆ ಟೈಮ್ ಗೆ ಸ್ಟಾರ್ಟ್ ಆಗುತ್ತೆ
ಡೆಲಿಕೇಟ್ ಬಟ್ಟೆಗಳು, ಏನಾದರೂ ಡ್ಯಾಮೇಜ್ ಆಗೋಂಥ ಬಟ್ಟೆಗಳು ಅಂತ ಇರುತ್ತಲ್ಲ, ಸ್ಯಾರಿ ಅಂತ ಇಂಪಾರ್ಟೆಂಟ್ ಬಟ್ಟೆಗಳಿದ್ರಿಗಿನ ನೀವು ಡೆಲಿಕೇಟ್ ಅಂತ ಸೆಲೆಕ್ಟ್ ಮಾಡಿದ್ರಿಗಿನ ತುಂಬ ಸ್ಲೋ ಆಗಿ ವಾಶ್ ಆಗುತ್ತೆ. ನಾ ಇದರಲ್ಲಿ ಟಪ್ ಕ್ಲೀನ್ ಅಂತೇಳಿ ಕೊಟ್ಟಿದ್ದೇನೆ, ಇದರಲ್ಲಿ ಟಪ್ ಕ್ಲೀನ್ ಕೂಡ ಮಾಡ್ಕೋಬೋದು. ಅದರಿಂದ ನಿಮಗೆ ಟಪ್ ಕ್ಲೀನ್ ಸೆಲೆಕ್ಟ್ ಮಾಡಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವಾಷಿಂಗ್ ಮಿಷಿನಲ್ಲಿ ಏನಾಗುತ್ತೆ, ಕ್ಲೀನ್ನೆಸ್ನ ಏನಾದರೆ ಮೇಂಟೈನ್ ಮಾಡುತ್ತೆ, ಯಾವುದೇ ಏನಾದರೂ ರಸ್ಟ್ ಗಿಸ್ಟ್ ಇಡೋ ಚಾನ್ಸಸ್ ಇರೋದಿಲ್ಲ. ಈ ಟಪ್ ಕ್ಲೀನ್ ಆಪ್ಷನ್ ಕೂಡ ಯೂಸ್ ಮಾಡ್ಕೋಬೋದು. ಇವು ಈ ಮಾಡಲ್ ಕಂಪ್ಲೀಟ್ ಫೋಗ್ರಾಮ್ಸ್ ಎಲ್ಲ ಇದೆ. ನಿಮಗೆ ಮೇನ್ ಇದ್ರದ್ದು ಅಡ್ವಾಂಟೇಜು ಅಂದರೆ ಏನೇ, ಕ್ವಿಕ್ ವಾಶ್ ಯೂಸ್ ಮಾಡ್ಕೋಬೋದು, ಟಪ್ ಕ್ಲೀನಿಂಗು, ಮತ್ತು ಮಾನ್ಸೂನ್ ಆಪ್ಷನ್ಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತಲೇ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನೀವು ಯಾವ ಥರ ಫೋಗ್ರಾಮ್ ಸೆಲೆಕ್ಟ್ ಮಾಡ್ತೀರಿ ಆ ಥರ ಡಿಸ್ಪ್ಲೇಲಿ ತೋರಿಸುತ್ತೆ, ಟೈಮಿಂಗ್ ಆಗಲಿ, ನಿಮ್ಮದು ಏನು ವಾಶ್ ಫೋಗ್ರಾಮ್ಸ್ ಲೈಟ್ ಇಂಡಿಕೇಟ್ ಎಲ್ಲ ತೋರಿಸುತ್ತೆ. ಇನ್ನು ಇದರಲ್ಲೂ ವಾರಂಟಿ ಬಗ್ಗೆ ಹೇಳಬೇಕಾದ್ರೆ ಕಂಪ್ಲೀಟ್ ಮಿಷಿನ್ಗೆ ಏನಿದೆಲ್ಲ 2 ವರ್ಷ ವಾರಂಟಿ. 2 ವರ್ಷ ಒಳಗಡೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಸ್ಪೇರ್ ಹೋದರೂ ಕೂಡ ಕವರ್ ಆಗುತ್ತೆ. ಸರ್ವಿಸ್ ವಿತ್ ಸ್ಪೇರ್ ಕಂಪ್ಲೀಟ್ ಮಿಷಿನ್ ವಾರಂಟಿ 2 ವರ್ಷ. ಏನಾದರೂ ಪಿ ಸಿ ಬಿ ಬೋರ್ಡು, ವಾಟರ್ ಲೀಕೇಜು, ಸೌಂಡು ಅಂದರೆ ವಾಟ್ರು ಡ್ರೈ ಆಗಲಿ ಟೈಮ್ನಾಗ ಏನಾದರೂ ಪ್ರಾಬ್ಲಮ್ ಬಂತಂದು ಕರಿ, ಕಂಪ್ನಿ ಕಡೆಯಿಂದನೇ 2 ವರ್ಷ ವಾರಂಟಿ ಫ್ರೀ ಇರುತ್ತೆ. ಆಮೇಲೆ ಮೋಟರಿಗೆ ಬಂದು 10 ವರ್ಷ ವಾರಂಟಿ ಇರುತ್ತೆ. ಮೋಟರ್ ಏನಾದರೂ ಪ್ರಾಬ್ಲಮ್ ಬಂದ್ರಿಗಿನ ವಾರಂಟಿಲಿ ಕ್ಲೈಮ್ ಮಾಡ್ಕೋಬೋದು. ಬಟ್ ಸರ್ವಿಸ್ ಮತ್ತು ಸ್ಪೇರ್ ಮಾತ್ರ 2 ವರ್ಷ ಇರುತ್ತೆ, ಮೋಟರಿಗೆ ಮಾತ್ರ 10 ಇಯರ್ಸ್ ವಾರಂಟಿ ಬರುತ್ತೆ. ಇನ್ನು ಇದ್ರ ಡ್ರಮ್ ಏನಿದೆಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಡ್ರಮ್ ಇರೋದ್ರಿಂದ ಯಾವುದೇ ನಿಮಗೆ ರಸ್ಟ್ಗೆ ಹಿಡಿಯೋ ಚಾನ್ಸಸ್ ಇರೋದಿಲ್ಲ. ಮತ್ತು ಇನ್ನು ಇದ್ರದ್ದು ಪವರ್ ಕನ್ಸಂಪ್ಷನ್ ವ್ಯಾಟ್ಸ್ ಬಂದು 330 ವ್ಯಾಟ್ಸ್ ತಗೊಳುತ್ತೆ. ಇನ್ನು ಇದ್ರದ್ದು ವಾಟರ್ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂದರೆ ಈಗಿನ 140 ಫರ್ ವಾಶಿಗೆ, ಅಂದರೆ ನೀವು ನಾರ್ಮಲಾಗಿ ರೆಗ್ಯುಲರಾಗಿ ವಾಶ್ ಯೂಸ್ ಮಾಡ್ತಿರ್ತಾರಲ್ಲ, 140 ಲೀಟರ್ಸ್ ತಗೊಳುತ್ತೆ ಬಟ್ಟೆ ನೆನೆಟ್ಟು ವಾಶ್ ಮಾಡಿ ರಿನ್ಸ್ ಮಾಡಿ ಡ್ರೈ ಮಾಡೋದಕ್ಕೆ ಈ ಫೋಗ್ರಾಮ್ಸ್ಗೆ. ಮತ್ತು ಇನ್ನು ಇದ್ರದ್ದು ಆರ್ ಪಿ ಎಮ್ ಸ್ಪೀಡ್ ಬಂದು, ಅಂದರೆ ರೊಟೇಟಿಂಗ್ ಸ್ಪೀಡ್, ಡ್ರೈ ಸ್ಪೀಡ್ ಬಂದು 680 ಆರ್ ಪಿ ಎಮ್ ಅಂತೇಳಿ ಬರುತ್ತೆ, ರಿವ್ಯುಲೇಷನ್ ಫರ್ ಮಿನಿಟ್ಸ್ ಅಂತೇಳಿ. ಓಕೆ ಫ್ರೆಂಡ್ಸ್, ಇಷ್ಟು ವಾಷಿಂಗ್ ಮಿಷಿನ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.